ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಸೊ ನಾವಿವತ್ತು ಬಂದಿರೋದು ಮಲ್ಲೇಶ್ವರಂ 10th ಮೇನ್ ದತ್ತಾ ಪ್ರಸಾದ್ ಅಪಾರ್ಟ್ಮೆಂಟ್ಗೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಬಗ್ಗೆ. ಇವರು ಆಲ್ಮೋಸ್ಟ್ ಎಲ್ಲ ಥರ ಸ್ಟಿಚಿಂಗ್ ವರ್ಕ್ಸ್ ಮಾಡ್ತಾರೆ ಮಕ್ಕಳಿಗೆ, ಐ ಮೀನ್ ಅಂದರೆ ನ್ಯೂ ಬಾರ್ನ್ ಬೇಬೀಸ್ಗಳಿಗೆ ಪ್ರತಿಯೊಂದು ಸ್ಟಿಚ್ ಮಾಡಿಕೊಡ್ತಾರೆ. ದಟ್ ಈಸ್ ಮೇಡ್ ಆಫ್ ಪ್ಯೂರ್ ಕಾಟನ್. ಸೊ ತುಂಬ ಚೆನ್ನಾಗಿ ಇವರು ಎಲ್ಲ ವರ್ಕ್ಸ್ನು ಮಾಡ್ತಾರೆ. ಬ್ಲೌಸ್ ಸ್ಟಿಚ್ ಮಾಡ್ತಾರೆ, ಆದರೆ ಎಂಬ್ರಾಯ್ಡ್ರಿ ವರ್ಕ್ಸ್ ಕೂಡ ಮಾಡ್ತಾರೆ, ಕ್ರೋಷಾ ವರ್ಕ್ ಮಾಡ್ತಾರೆ. ನಿಮಗೆ ತಾಂಬೂಲ ಬ್ಯಾಗ್ಸ್ ಬೇಕಿದ್ರೆ ಬಲ್ಕಲ್ಲಿ, ಮದುವೆಗಾಗಿರಲಿ, ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕಾಗಿರಲಿ, ಅದೆಲ್ಲ ಕೂಡ ಸ್ಟಿಚ್ ಮಾಡಿಕೊಡ್ತಾರೆ. ಇದು ಬಿಟ್ಟು ಸುಮಾರು ಐಟಮ್ಸ್ನ ಇವರು ಸ್ಟಿಚ್ ಮಾಡ್ತಾರೆ. ಸೊ ಇವರು ಅವ್ರ ಬಿಸ್ನೆಸ್ ಬಗ್ಗೆ ನಾವು ತಿಳಿಸ್ಕೊಡೋಕ್ಕೆ ನಮ್ಮನ್ನ ಇನ್ವೈಟ್ ಮಾಡಿದ್ರು. ಸೊ ಬಂದಿದ್ದೀವಿ. ಇನ್ನೂ ಏನೇನು ಎಕ್ಸ್ಟ್ರಾ ಮಾಡ್ತಾರೆ ಏನಂತ ಅವ್ರ ಹತ್ರನೇ ಕೇಳೋಣ, ಬನ್ನಿ. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ಚಿತ್ರಾ. ಓಕೆ, ಎಷ್ಟು ವಯಸ್ಸು ಮ್ಯಾಮ್ ನಿಮಗೆ? ಮುಚ್ಚಿತ್ತು. ಅಮ್ಮ ಚಿಕ್ಕ ವಯಸ್ಸಿನಿಂದ ನನಗೆಲ್ಲ ಹೇಳ್ಕೊಡ್ತಾ ಇದ್ರು. ಆಮೇಲೆ ನನ್ನಿಂದ ಅದರಿಂದ ನನಗೆ ಇದು ಹೊಲಿಯೋದು, ಬಟ್ಟೆ ಹೊಲಿಯೋದು, ಎಂಬ್ರಾಯ್ಡ್ರಿ ಮಾಡೋದು, ಅದೆಲ್ಲ ಒಂದೊಂದೇ ನನಗೆ ಇಂಟ್ರೆಸ್ಟ್. ಆಮೇಲೆ ಅದರಿಂದ ನನಗೆ ಇವಾಗ ಇಲ್ಲಿ ಬ್ಯಾಂಗ್ಳೂರ್ ಬಂದು ಒಂದು 45 ವರ್ಷ ಆಯಿತು. ಆಮೇಲೆ ಇಲ್ಲಿ ಬಂದಮೇಲೆ ನಾನು ಇಲ್ಲೇ ಹೊಲಿಗೆ ಎಲ್ಲ ಶುರು ಮಾಡಿದೆ. ಆಮೇಲೆ ಒಬ್ಬೊಬ್ಬರೇ ಆರ್ಡರ್ಸ್ ಕೊಡ್ತಾ ಶುರು ಮಾಡಿದ್ರು. ಸೊ ಈಗ ಇದನ್ನ ನಿಮ್ಮ ಫುಲ್ ಟೈಮ್ ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದೀರಾ? ಸೊ ಆರ್ಡರ್ಸ್ ಎಲ್ಲ ತಗೊಳ್ತೀರಾ? ಸೊ ಆನ್ಲೈನ್ ಆರ್ಡರ್ಸ್ ಏನಾದ್ರು ತಗೊಳ್ತೀರಾ? ಇಲ್ಲ ಇಲ್ಲ. ಸೊ ನೀವು ಡೈರೆಕ್ಟ್ ಬಂದು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಾವೇನ್ ನಂಬರ್ ನಿಮ್ಗೆ ಕೊಟ್ಟಿರ್ತೀವಿ, ಅದ್ ಕಾಲ್ ಮಾಡಿ ತಗೊಂಡ್ರೆ ಪಿಕಪ್ ಇರುತ್ತೆ. ಸೊ ನೀವೇನೇನು ಹೇಳ್ತಾರೋ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿದ್ರೆ ನಂಬರ್ ಕೊಟ್ಟಿರ್ತೀನಿ, ಅದು ಪರ್ಸನಲ್ ಬಂದು ಡಿಸ್ಕಸ್ ಮಾಡಿದ್ರೆ ಯಾವ್ಯಾವ ಡಿಸೈನ್ ಬೇಕು, ಏನ್ ಬೇಕು ಅಂತ ಅದೆಲ್ಲ ಹೇಳಿದ್ರೆ ನಾನು ಮಾಡ್ಕೊಡ್ತೀನಿ. ಸೀರೆಗೆ ಅಂದ್ರೆ ತುಂಬಾ ಟೈಮ್ ಆಗುತ್ತೆ, 3 ತಿಂಗಳಾದ್ರೂ ಬೇಕು ಒಂದ್ ಸೀರೆ ಮಾಡೋದಕ್ಕೆ. ಓಕೆ ಮ್ಯಾಮ್. ಸೊ ಇಷ್ಟು ಆಯ್ತು. ಇದು ಬಿಟ್ಟು ನೀವ್ ಏನೇನ್ ತರ ಸ್ಟಿಚ್ ಮಾಡ್ತೀರಾ ಅಂತ, ಸೊ ನಾವ್ ತುಂಬಾ ಐಟಮ್ಸ್ ನೋಡಿದ್ವಿ, ಇಲ್ಲಿ ಡಿಸ್ಪ್ಲೇ ತೋರಿಸಿದ್ದಾರೆ. ಸೊ ನೀವ್ ನೋಡಬಹುದು ತುಂಬಾನೇ ಚೆನ್ನಾಗಿದೆ. ಸೊ ಇದೆಲ್ಲ ಮ್ಯಾಟ್ರೆಸಸ್ ಆಗಿರ್ಲಿ, ಮತ್ತೆ ಇದಕ್ಕೆ ಏನಂತ ಕರೀತಾರೆ ವರ್ಕ್, ಈ ಪಿಲ್ಲೋ ಕವರ್ ವರ್ಕ್, ಇದು ಯಾವ ವರ್ಕ್ ನೀವೇ ಕಂಪ್ಲೀಟ್ ಆಗಿ ಮಾಡಿರೋದಲ್ಲ? ಸೊ ಇದು ಕಸ್ಟಮ್ ಸೈಜ್ ಜನರಲ್ ಆಗಿ ಎಲ್ಲ ಕಡೆ ಇರುತ್ತೆ. ಸೊ ಇದನ್ನು ನೀವೇ ಮಾಡಿದ್ದೀರಾ? ಸೊ ಸುಮಾರು ಡಿಸೈನ್ಸ್ ಇದೆ, ನೀವು ನೋಡಬಹುದು. ಅದು ನನ್ಗೆ ಮನ್ಸಿಗೆ ಬಂದಿದ್ದು ಆ ಡಿಸೈನ್ ಎಲ್ಲ ಮಾಡ್ತಾ ಬಂದೆ, ನನ್ನ ಕೈಗೆ ಬಟ್ಟೆ ಎಲ್ಲ ಅದನ್ನು ತಗೊಂಡು ಮಾಡ್ತಾ ಇದ್ದೆ. ಸೊ ನೀವೇ ಮೆಟೀರಿಯಲ್ ತಂದಿ ಕೂಡ ಮಾಡ್ಕೊಡ್ತೀರಾ? ವೆರಿ ನೈಸ್. ಸೊ ಇದು ಯಾವ್ದು ವರ್ಕ್ ಮಮ್ಮಿ? ಗ್ರೀನ್ ಸ್ಯಾರಿ. ಇದು ಕಾಂತಾ ವರ್ಕ್. ಓಕೆ, ಕಾಂತಾ ವರ್ಕ್ ಅಂತ. ಇದು ಕಾಂತಾ ವರ್ಕ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಇದು ನೇಗಿ, ನೇಗಿರದು, ನೇಗಿ ಕಸೂತಿ ಅದು ಇದೆ, ನೇಗಿ ಕಸೂತಿ. ಓಕೆ. ಸೊ ಇದು ಇದು ಯಾವ ವರ್ಕ್? ಅದು ಕಾಂತಾ, ಇದು ಕಸೂತಿ, ಅದು ಕಸೂತಿ ವರ್ಕ್. ಓಕೆ, ವೆರಿ ನೈಸ್. ಸೊ ಇದು ಯಾವಾಗ? ಇದು ನೇಗಿ. ಸೊ ಇದು ಬ್ಲೌಸ್ ಪೀಸ್ ಬಂದು, ಇದಕ್ಕೆ ಅವ್ರ ಈ ತರ ಡೆಕೋರೇಷನ್ಸ್ ಕೂಡ ಮತ್ತು ಬ್ಯಾಕ್ ಇದೆಲ್ಲ ಮಾಡ್ಕೊಡ್ತೀನಿ. ಓಕೆ, ವೆರಿ ನೈಸ್. ಸೊ ಈ ಡಿಸೈನ್ ನ ನೀವೇ ಮಾಡಿ ಕೊಡ್ತೀರಾ ಕಸ್ಟಮ್? ಇದು ವೆರಿ ನೈಸ್, ಸ್ಟಿಚ್ ಮಾಡಿರದ? ಓಕೆ. ಸೊ ನ್ಯೂ ಬಾರ್ನ್ ಬೇಬೀಸ್ಗೆ ಅಂತ ಏನೇನ್ ನಿಮ್ ಕಡೆ ಇದೆ, ನೀವೇನ್ ಸ್ಟಿಚ್ ಮಾಡ್ತೀರಾ? ಅದು ನಮ್ಮಲ್ಲಿ 3 ತಿಂಗಳು ಅಂತ ಎಲ್ಲಾದ್ರೂ ಆರ್ಡರ್ ಶುರು ಕೊಡಕ್ಕೆ ಶುರು ಮಾಡ್ತಾರೆ. ಈ ಥರ ದಬ್ಲ, ಆಮೇಲೆ ಬೇಬಿ ಸೆಟ್ಟು ಅಂದರೆ ತೊಪ್ಪಿ, ಸಾಕ್ಸು, ಆಮೇಲೆ ಇದು ಪ್ಯಾನಲ್ ಬಟ್ಟೆದು, ಉಲನ್ ಬಟ್ಟೆದು, ಅದೆಲ್ಲ ನಾವು ಬೇಬಿ ಸೆಟ್ ಎಲ್ಲ ಹೊಡಿತೀವಿ. ಕ್ವಿಲ್ಟ್ ಎಲ್ಲ ಮಾಡ್ತೀವಿ. ಕ್ವಿಲ್ಟ್ ಅಂದರೆ ನಮ್ಮಲ್ಲಿ ಪ್ಯಾಚ್ ವರ್ಕ್ ಇದೆ, ಪೇಂಟಿಂಗ್ ಇದೆ, ಯಾವ ಥರ ಬೇಕು ಎಲ್ಲ ಡಿಸೈನ್ಸ್, ಆನಿಮಲ್ಸ್ ಅಂದರೆ ಆನಿಮಲ್ಸ್ ಇದ್ದು ಎಲ್ಲ ಮಾಡ್ತೀವಿ. ಕಾರ್ಟೂನ್ಸ್ ಅಂದರೆ ಕಾರ್ಟೂನ್ಸ್ ಇದ್ರದ್ದು ಪ್ಯಾಚ್ ವರ್ಕ್ ಮಾಡಿ ಕ್ವಿಲ್ಟ್ ಮಾಡ್ತೀವಿ. ಅದು ಆ ಥರ ಎಲ್ಲ ತುಂಬ ಕ್ವಿಲ್ಟ್ ಎಲ್ಲ ಮಾಡ್ತೀವಿ. ಓಕೆ, ವೆರಿ ನೈಸ್. ಸೊ ಈ ತರ ಎಲ್ಲ ಇದು ಸ್ಮಾಕಿಂಗ್ ಫ್ರಾಕ್, ಇದು ಸ್ಮಾಕಿಂಗ್ ಫ್ರಾಕು. ಈ ತರ 1 ವರ್ಷ 2 ವರ್ಷದ ಮಕ್ಕಳಿಗೆ ಇದು ಸ್ಮಾಕಿಂಗ್ ಮಾಡಿ ಇದು ಹೊಲ್ದಿರೋದು. ಓಕೆ. ಸೊ ಯಾವ ಡಿಸೈನ್ ಕೇಳಿದ್ರು ಆಲ್ಮೋಸ್ಟ್ ಎಲ್ಲ ತರ ಯಾವ ಡಿಸೈನ್ ಬೇಕು, ಯಾವ ಕಲರ್ ಬೇಕು ಅಂತ ನೀವು ಹೇಳಿದ್ರೆ ಆ ಬಟ್ಟೆ ತಂದು, ಇಲ್ಲ ನೀವೇ ಬಟ್ಟೆ ತಂದು ಕೊಟ್ರೆ ನಾನು ಅದ್ ಮಾಡ್ಕೊಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನ್ಯೂ ಬಾರ್ನ್ ಬೇಬೀಸ್ಗಾಗಲಿ ಪ್ರತಿ ಒಂದು ಮಕ್ಕಳಿಗೆ ಸಾಕ್ಸ್ ಇಂದ ಹಿಡಿದು ಏನೇನು ಅವ್ರದ್ದು ನೆಸೆಸಿಟೀಸ್ ಇರುತ್ತೆ ಎಲ್ಲ ಸ್ಟಿಚ್ ಮಾಡಿ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಇದು ಪ್ಯೂರ್ ಕಾಟನ್ ಅವ್ರು ಮಾಡೋದು. ಸೊ ಹೈಜೀನಿಕ್ ಆಗಿರುತ್ತೆ, ಮಕ್ಕಳಿಗೆ ಯಾವುದೇ ಡಿಸ್ಕಂಫರ್ಟ್ ಅನ್ಸಲ್ಲ.
ತುಂಬಾ ಚೆನ್ನಾಗಿರುತ್ತೆ, ನೀವು ನೋಡ್ಬೋದು. ಇನ್ನು ಸುಮಾರು ಆರ್ಡರ್ಸ್ ಇದೆ, ಅವ್ರಿಗೆ ರೆಗ್ಯುಲರ್ ಕಸ್ಟಮರ್ಸ್ ತುಂಬಾ ಜನ ಇದಾರೆ, ಫಾರಿನ್ಗೆ ಕೂಡ ಇಲ್ಲಿಂದ ಬಂದು ತರ್ಸ್ಕೊಂಡು ಹೋಗೋರು ಇದಾರೆ. ಸೊ ತುಂಬಾ ವರ್ಕ್ಸ್ ಅಂಡ್ ಪೇಂಟ್ ವರ್ಕ್ ಮಾಡ್ತಾರೆ. ನಿಮ್ಗೆ ಏನೇನು ಇವಾಗ ತೋರಿಸಿದ್ವು ಬಟ್ಟೆ ಮೇಲೆ ಪೇಂಟ್ ವರ್ಕ್, ನೀವು ಯಾವ್ದು ಕೇಳ್ತಿರೋ ಆ ಪೇಂಟ್ ವರ್ಕ್ಸ್ ಎಲ್ಲ ಮಾಡಿ ತೋರಿಸ್ತಾರೆ. ತುಂಬಾ ನಾವು ಮುಂದೆ ಡಿಸ್ಪ್ಲೇ ಮಾಡ್ತೀವಿ ಅದೆಲ್ಲ ವಿಡಿಯೋದಲ್ಲಿ. ಅಂಡ್ ಇದೇನು ಮ್ಯಾಮ್, ಇದೇನಕ್ಕೆ ಅಂತ ಮಾಡಿದ್ರ? ತುಂಬಾ ಯುನೀಕ್ ಆಗಿದೆ. ಇದು ವೆಜಿಟೇಬಲ್ ಬ್ಯಾಗ್ ಅಂತಾರೆ. ಓಕೆ, ವೆಜಿಟೇಬಲ್ ಬ್ಯಾಗ್. ನಾವು ಫ್ರೆಶ್ ಆಗಿ ವೆಜಿಟೇಬಲ್ ತಂದ್ಬಿಟ್ಟು ಇದು ಫ್ರಿಡ್ಜ್ ಅಲ್ಲಿ ಇಡಬಹುದು, ಆದ್ರೆ ಒಂದ್ ತಿಂಗಳಾದ್ರೂ ಕೆಡೋದಿಲ್ಲ. ಯಾಕಂದ್ರೆ ಇಲ್ಲಿ ಬಟ್ಟೆ ಹಾಕಿ ಹೊಲಿಗಿರ್ತೀವಲ್ಲ, ಅಕಸ್ಮಾತ್ ಕರೆಂಟ್ ಹೋದ್ರೆ ಅದು ನೀರ್ ಬಿಡಿಸ್ತಲ್ಲ, ಕೊಳ್ತು ಹೋಗುತ್ತೆ ತರಕಾರಿ. ಅದು ಬಟ್ಟೆ ಹಾಕಿದ್ರೆ ಬಟ್ಟೆ ಹೀರ್ಕೊಳ್ಳುತ್ತೆ ಮತ್ತೆ ಹಾಗೆ ಫ್ರೆಶ್ ಆಗಿ ಇರುತ್ತೆ ವೆಜಿಟೇಬಲ್. ಸೊ ಇದು ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ತುಂಬಾ ವೆರೈಟೀಸ್ ಇದೆ. ಫ್ರಿಡ್ಜ್ ತುಂಬಾ ಜನ ಯೂಸ್ ನಾರ್ಮಲ್ ಪ್ಲಾಸ್ಟಿಕ್ ಕವರ್ಸ್ ನ ಯೂಸ್ ಮಾಡ್ತೀರಾ, ಇಡ್ತೀರಾ, ಪ್ಲಾಸ್ಟಿಕ್ ಬಾಕ್ಸ್ ಗಳಲ್ಲಿ ಇಡ್ತೀರಾ, ಬಟ್ ಎಷ್ಟು ಚೆನ್ನಾಗಿ ಯುನೀಕ್ ಆಗಿದೆ, ಎಷ್ಟು ಒಳ್ಳೆ ಚಾಯ್ಸ್ ಇದು ನೋಡಿ. ಪ್ಯೂರ್ ಕಾಟನ್ ಇಂದ ಮಾಡಿದ್ದಾರೆ, ಸೊ ನಿಮ್ಮ ವೆಜಿಟೇಬಲ್ಸ್ ಕೂಡ ಏನು ಹಾಳಾಗೋದಿಲ್ಲ, ಫ್ರಿಡ್ಜ್ ಅಲ್ಲಿ ಕೂಡ ಆರಾಮಾಗಿ ಯೂಸ್ ಮಾಡಬಹುದು. ಸೊ ಇದರಲ್ಲೂ ಸುಮಾರು ಪ್ಯಾಟರ್ನ್ಸ್ ಅಂಡ್ ಡಿಸೈನ್ ಇದೆ, ನೀವು ನೋಡಬಹುದು ಎಷ್ಟು ಒಂದು ಕಲರ್ ಫಾರ್ಮ್ಯಾಟ್ಸ್ ಇದೆ ಅಂತ ನೋಡಿ. ಇದೆಲ್ಲ ತುಂಬಾ ಚೆನ್ನಾಗಿದೆ, ಪ್ರತಿ ಒಂದು ಅವರೇ ಹ್ಯಾಂಡ್ ಮೇಡ್ ಯೂಸ್ ಮಾಡಿ ಮಾಡುವಂತದ್ದು, ನೀವು ನೋಡ್ಬೋದು ಇದೆಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ನೀವು ಇದನ್ನು ಕೂಡ ಆರ್ಡರ್ ಮಾಡ್ಬೋದು, ಬಲ್ಕ್ ಅಲ್ಲಿ ಕೂಡ ಮಾಡ್ಬೋದು, ಮ್ಯಾಮ್ ಮಾಡ್ಕೊಡ್ತಾರೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಕೂಡ ಆರ್ಡರ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಮ್ಯಾಮ್. ತಾಂಬೂಲ ಬ್ಯಾಗ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ತಾಂಬೂಲ ಬ್ಯಾಗ್ಸ್ ಎಲ್ಲ ಯಾವ ತರ ಡಿಸೈನ್ ಇದೆ, ವೆರಿ ನೈಸ್. ಸೊ ನೋಡಿ ತಾಂಬೂಲ ಬ್ಯಾಗ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ಕುಂಕುಮಕ್ಕೆ ಕರೆದಾಗ, ಇವಾಗ ವರಮಹಾಲಕ್ಷ್ಮಿ ಬರ್ತಿದೆ ನೆಕ್ಸ್ಟ್, ನೀವು ಕೊಡೋದಾದ್ರೆ ಇದು ತುಂಬಾ ಒಳ್ಳೆ ಮೆಟೀರಿಯಲ್, ನಿಮಗೆ ಪ್ಲಾಸ್ಟಿಕ್ ಬ್ಯಾಗ್ಸ್ ಆಗಿರ್ಲಿ ಆ ತರ ಬರಲ್ಲ, ಇದೆಲ್ಲ ಮೇಡ್ ಆಫ್, ಇದು ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಅಂತ ಬಟ್ಟೆಯಿಂದ ಮಾಡೋದು ಅಲ್ವಾ? ಆಮೇಲೆ ತಾಂಬೂಲ ಬೇಕಾದ್ರೆ ಅದು ಕೊಟ್ಬಿಟ್ಮೇಲೆ ನೀವು ಮುಂದೆ ಯಾವ್ದಾದ್ರು ಫಂಕ್ಷನ್ ಗೆ ಅದೇನು ಯೂಸ್ ಮಾಡಬಹುದು, ಅದು ಒಳ್ಳೆ ಬಟ್ಟೆ ಹಾಕಿರೋದ್ರಿಂದ ಬೆಸ್ಟ್ ಡೆಕೋರೇಟಿವ್ ಆಗಿ ಹ್ಯಾಂಡ್ ಎಂಬ್ರಾಯ್ಡರಿ ಮಾಡಿದೀನಿ. ಹ್ಯಾಂಡ್ ಎಂಬ್ರಾಯ್ಡರಿ, ವಾಹ್, ಕೆಲವರು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತಾರೆ ಬಟ್ಟೆ, ಅದು ಆ ತರ ಮಾಡಿದೀನಿ, ತುಂಬಾ ಚೆನ್ನಾಗಿದೆ. ಈ ತರ ಬ್ಯಾಗ್ಸ್ ಕೂಡ ಮಾಡ್ಕೊಡ್ತೀರಾ ಅನ್ಸುತ್ತಲ್ಲ ಅಮ್ಮ? ಹೌದು. ಇದು ವಾಷಬಲ್ ಇದೆಯಾ? ಇದೆಲ್ಲ ವಾಷಬಲ್ ಇದೆಯಾ ಈ ತಾಂಬೂಲ ಬ್ಯಾಗ್ಸ್? ಹೌದು, ವಾಷಬಲ್, ಎಲ್ಲ ವಾಷಬಲ್. ಹೌದಾ? ಓಕೆ, ವಾಷಬಲ್. ಸೊ ಏನು ತೊಂದ್ರೆ ಇಲ್ಲ, ರಾಮಂಗಿ ವಾಷಬಲ್ ಇಲ್ಲ, ಏನು ತೊಂದ್ರೆ ಇಲ್ಲ. ಇನ್ನು ಡಿಸೈನ್ ಬರ್ತದೆ ಇದರಲ್ಲಿ, ಬಾರ್ಡರ್ ಹಾಕಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀವಿ. ಸೊ ತುಂಬಾ ಡಿಸೈನ್ಸ್ ಇದೆ, ಪ್ಯಾಟರ್ನ್ಸ್ ಇದೆ, ನೀವು ಯಾವ್ದು ಬೇಕೋ ಹೊಲಿಸ್ಕೋಬಹುದು. ಮದ್ವೆಗಾಗಿರ್ಲಿ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಸ್ ಆಗಿರ್ಲಿ, ನೀವು ಯಾರನ್ನಾದ್ರೂ ಇನ್ವೈಟ್ ಮಾಡಿ ಕರೆದು ತಾಂಬೂಲ ಕೊಡಬೇಕಾದ್ರೆ ಅದಕ್ಕೆಲ್ಲ ನೀವು ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಬರ್ಡೇ ಪಾರ್ಟೀಸ್ಗಾಗಿರ್ಲಿ, ಏನಾದ್ರೂ ನೀವು ಸ್ಮಾಲ್ ಗುಡೀಸ್ ಹಾಕೊಡ್ಬೋದು ಇದರಲ್ಲೇ ಇಟ್ಕೊಡ್ಬೋದು. ಅಂಡ್ ಅವರು ಕೂಡ ಇದನ್ನ ತುಂಬಾ ವರ್ಷಗಳ ಆರಾಮಾಗಿ ಯೂಸ್ ಮಾಡ್ಬೋದು. ಅಂಡ್ ಇದು ವಾಷಬಲ್ ಕೂಡ. ಸೊ ಮ್ಯಾಮ್ ಹೇಳಿದಾಗೆ ಇದರಿಂದ ಯಾವ್ದು ಮನೆದಕ್ಕೂ ಯೂಸೇಜ್ ಮಾಡ್ಕೊಬಹುದು, ತುಂಬಾನೇ ಒಳ್ಳೆ ಬಳಕೆ ಬರುತ್ತಿದಲ್ಲ ಅಲ್ವಾ? ಸೊ ಇದೆಲ್ಲ ಬಿಟ್ಟು ನಿನ್ನ ಏನೇನು ಚೆನ್ನಾಗಿ ಮಾಡ್ತೀರಾ ಮ್ಯಾಮ್, ಎಕ್ಸ್ಟ್ರಾ ವರ್ಕ್ಸ್ ಏನಾದ್ರು? ಸೊ ಪೇಂಟ್ ವರ್ಕ್ ಎಲ್ಲ ಹೇಳಿದ್ರಿ ಬಟ್ಟೆ ಮೇಲೆ, ಅದೆಲ್ಲ ಹೇಗೆ? ಇವಾಗ ನಾನು ತಂಜಾವೂರ್ ಪೇಂಟ್ ಎಲ್ಲ ಮಾಡ್ತೀನಿ, ಇದೆಲ್ಲ ಇದೆ ನೋಡಿ, ಆರ್ಡರ್ ಕೇಳಿದ್ರೆ ಮಾಡ್ಕೊಡ್ತೀನಿ. ಸೊ ಪೇಂಟಿಂಗ್ ಎಲ್ಲ ಕೂಡ ಮಾಡಿ ಕೊಡ್ತೀರಾ? ಅದು ಅದು ಎರಡು ತಂಜಾವೂರು ಮಾಡಿದ್ರು, ತಗೊಂಡು ಪೀಸ್ ಪೀಸ್ ಮಾಡಿ ಅದು ಹೊಲಿದಿರೋದು, ಯಾವ್ದು ಮುಖ ಶೇಪ್ ಎಲ್ಲ ಪ್ರೆಸ್ ಮಾಡ್ತಾ ಮಾಡ್ತಾ ಅದನ್ನ ಲಾಸ್ಟ್ ಅಲ್ಲಿ ಪೇಂಟ್ ಮಾಡ್ಬೇಕಾಗುತ್ತೆ. ಸೊ ಈ ಸಾರಿ ವರ್ಕ್ ನಂಗೆ ತುಂಬಾ ಇಷ್ಟ ಆಯ್ತು. ಇದು ಯಾವ ವರ್ಕ್ ಮ್ಯಾಮ್, ಇದಕ್ಕೆ ಏನಂತ ಹೇಳ್ತಾರೆ? ಇದಕ್ಕೆ ಕಚ್ ವರ್ಕ್ ಅಂತ ಹೇಳ್ತಾರೆ. ಆಮೇಲೆ ಇದಕ್ಕೆ ದಾರ ತುಂಬಾ ಬೇಕಾಗುತ್ತೆ, ಆಂಕರ್ ಶೇಡಲ್ಲೇ ಹೊಲಿಬೇಕು. ಅದೆಲ್ಲ ಒಂದೊಂದು ಸ್ಕ್ವಾನ್ ನೋಡು ಫುಲ್ ಫಿಲಪ್ ಆಗ್ಬೇಕು, ಅದು ಅದು ಬಟ್ಟೆ ಕಾಣಬಾರ್ದು. ಅಂದ್ರೆ ಮೂರ್ ಮೂರು ಆರಾರು ನಾಲ್ಕು ನಾಲ್ಕು ಎಡೆಯಿಂದ ಅದು ಹೊಲಿಬೇಕಾಗುತ್ತೆ, ಅವಾಗ ಎತ್ತಿ ಕಾಣುತ್ತೆ ಅದು. ಇದಕ್ಕೆ ಕಚ್ ವರ್ಕ್ ಅಂತಾರೆ. ಇದು ಆ ಕಡೆ ಗುಜರಾತ್ ಆಮೇಲೆ ಡೆಲ್ಲಿ ಕಡೆ ಎಲ್ಲ ಇಂಥ ತುಂಬಾ ಕೇಳ್ತಾರೆ, ಇಂಥದ್ದೆಲ್ಲ ಹೊಲಿತಾ ಇರ್ತಾರೆ. ಇದೇ ಕಚ್ ವರ್ಕ್ ಅಂತಾರೆ. ಇದೇ ವರ್ಕ್ ನೀವು ಬ್ಲೌಸ್ ಮೇಲೂ ಬೇಕಾದ್ರೂ ಮೇಲೆ ಹಾಕ್ಬೋದು, ಡ್ರೆಸ್ ಮೇಲೂ ಹಾಕ್ಬೋದು, ಯಾವ್ದು ಬೇಕಾದಲ್ಲೂ ಹಾಕ್ಬೋದು. ನಾನು ತುಂಬಾ ಜನಕ್ಕೆ ಡ್ರೆಸ್ ಮೇಲೆ ಹೊಡ್ಕೊಟ್ಟಿದ್ದೀನಿ, ಬ್ಲೌಸ್ ಮೇಲೆ ಹೊಡ್ಕೊಟ್ಟಿದ್ದೀನಿ. ಈಗ ಬ್ಲೌಸ್ ಈಗ ಅಂದ್ರೆ ಸ್ಲೀವ್ ಮೇಲೆ, ಬೆಣ್ಣೆ ಮೇಲೆ, ಆಮೇಲೆ ನೆಕ್ ಪ್ಯಾಟರ್ನ್ ಮಾಡ್ಬೋದು. ಇದು ಕಾಂತ ವರ್ಕ್ ಅಂತಾರೆ. ಕಾಂತ ಅಂದ್ರೆ ಪ್ಯೂರ್ ಸಿಲ್ಕ್ ಅಲ್ಲೇ ಮಾಡ್ಬೇಕು, ಡಬಲ್ ಶೇಡ್ ಅದೆಲ್ಲ ಶೇಡ್ ಸಿಗುತ್ತೆ. ಇದೆಲ್ಲ ಒಂದೊಂದು ಡಿಸೈನ್ ನಾವು ಬಳ್ಕೊಂಡು ಅದ್ರ ಮೇಲೆ ಫಿಲಪ್ ಮಾಡ್ತಾ ಹೋಗ್ಬೇಕು. ಇದು ಕಾಂತ ವರ್ಕ್ ಅಂತಾರೆ. ಇದು ಕೂಡ ಅಷ್ಟೇ, ಡ್ರೆಸ್ ಮೇಲೆ ಹಾಕ್ಬಹುದು, ಬ್ಲೌಸ್ ಮೇಲೆ ಹಾಕ್ಬಹುದು, ಯಾವ್ದಕ್ಕೂ ಹಾಕ್ಬಹುದು. ಇದು ಕಂಪ್ಲೀಟ್ ಸಾರಿ ವರ್ಕ್, ಹೀಗೆ ಮಾಡಿ ಹೊಲಿಬಹುದು. ಇದಕ್ಕೆಲ್ಲ ತುಂಬಾ ಟೈಮ್ ಆಗುತ್ತೆ,
ಅದೇ ಒಂದೊಂದು ಸೀರೆ ಮೂರು ತಿಂಗಳು ನಾಲ್ಕು ತಿಂಗಳು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಮೈ ಮೇಲೆಲ್ಲ ಈ ತರ ಚಿಕ್ಕ ಚಿಕ್ಕ ಹೂವು ಹೊಲ್ದಿದ್ದೀನಿ. ಸೊ ನೋಡ್ಬೋದು ನೀವಿಲ್ಲೆಲ್ಲ ಪ್ರತಿ ಒಂದು ಅಲ್ಲಲ್ಲಲ್ಲಿ ಈ ರೋಸ್ ವರ್ಕ್ ಇರುತ್ತೆ. ಸೊ ಸ್ಯಾರಿ ಕಂಪ್ಲೀಟ್ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ. ಸೊ ಮೇನ್ ವರ್ಕ್ ಬಂದು ಇಲ್ಲಿ ಏನು ಇದು ಬರುತ್ತೆ, ಪಲ್ಲು ಪಲ್ಲು ವರ್ಕ್ ಇದೆ. ಪಲ್ಲು ತುಂಬಾನೇ ಚೆನ್ನಾಗಿ ಕಾಣುತ್ತೆ, ಒಂದೊಳ್ಳೆ ಬ್ಯೂಟಿಫುಲ್ ಎಲ್ಲ ಒಕೇಶನ್ಸ್ಗೂ ನೀವು ಇದನ್ನ ವೇರ್ ಮಾಡ್ಬೋದು. ಸೊ ನೀವು ಇದನ್ನ ನೋಡ್ಬೋದು, ಇದು ಪಿಲ್ಲೋ ಸೆಟ್. ಪಿಲ್ಲೋ ಸೆಟ್ಸ್ ಅಲ್ಲಿ ಈ ತರದ ಸೆಟ್ ಆಫ್ ತ್ರೀ ಕೂಡ ಮಾಡ್ಕೊಡ್ತಾರೆ, ಎಷ್ಟು ಬೇಕೋ ಅಷ್ಟು ಕಸ್ಟಮೈಸ್ ಡಿಸೈನ್ಸ್ ಮಾಡ್ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ವರ್ಕ್. ಸೊ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ. ಮ್ಯಾಮ್ ಇದೆಲ್ಲ ಎಷ್ಟು ಹೇಗೆ ಅಂತ ಸೆಟ್ ಆಫ್ ತ್ರೀ ಮಾಡ್ಕೊಡ್ತೀರಾ, ಸ್ಟಿಚ್ ಮಾಡಿ ಕೊಡ್ತೀರಾ? ಇದೆಲ್ಲ ಬಟ್ಟೆ ಇರುತ್ತೆ, ಸೊ ಬಟ್ಟೆ ಸಮೇತ ನೀವೇ ತಂದು ಮಾಡ್ಕೊಡೋದು? ಹೌದು ಹೌದು, ಬಟ್ಟೆ ತಗೊಂಡು ಇದು ಮಾಡ್ತೀವಿ. ಇದು ಯಾವ ಸೈಜ್? 16x16 ರೆಗ್ಯುಲರ್ ಸೈಜ್, 16x16 ಆ ಸೈಜಲ್ಲಿ ಹಿಂದೆ ನಾನು ಜಿಪ್ ಹಾಕಿ ಹೊಲಿತೀನಿ. ಓಕೆ, ಸೊ ಬೇರೆ ಕಡೆ ಹಾಕ್ತೀನಿ ಪ್ರಾಪರ್ಟೀಸ್, ಅದು ಬೇಕಾದರೆ ಹೊಲಿಬಹುದು. ಇದು ಇದು ಯಾವ ಮೆಟೀರಿಯಲ್? ಇದು ಹ್ಯಾಂಡ್ಲೂಮ್ ಮೆಟ್. ವಾಷಬಲ್ ಇದೆಯಾ? ವಾಷಬಲ್ ಇದು, ಇದು ವಾಷಬಲ್. ಹಾಗೆ ವಾಷಿಂಗ್ ಮೆಷಿನ್ ಎಲ್ಲ ಹಾಕಲ್ಲ, ಹ್ಯಾಂಡ್ ವಾಶ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಇದು ನನಗೆ ತೀರಾ ಲೈಕ್ ಆಗಿದ್ದು. ಸೊ ಫಂಕ್ಷನ್ಸ್ ಇರ್ಲಿ, ಹಬ್ಬಗಳು ಎಲ್ಲ ಹಬ್ಬಕ್ಕೂ ನೀವು ಇದನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ. ಅಂತ ಬಿಟ್ಟು ನಿಮಗೆ ನಾರ್ಮಲ್ ಆಗ್ಬೇಕಂದ್ರು ಕೂಡ ಅವ್ರ ಹತ್ರ ಆಲ್ ಟೈಪ್ ಇದೆ. ನೀವು ಯಾವ ತರ ಕೇಳ್ತಿರೋ ತುಂಬಾನೇ ಡಿಸೈನ್ಸ್ ವೇರಿಯೇಷನ್ಸ್ ಎಲ್ಲ ಮಾಡಿಕೊಡ್ತಾರೆ, ಇನ್ಕ್ಲೂಡಿಂಗ್ ಮೆಟೀರಿಯಲ್. ಪ್ರತಿ ಒಂದು ಹ್ಯಾಂಡ್ ಮೇಡ್ ಕ್ವಾಲಿಟಿ, ಇನ್ಕ್ಲೂಡಿಂಗ್ ಹಿಂದೆಗಡೆ ನಿಮ್ಗೆ ಜಿಪ್ ವರ್ಕ್ ಎಲ್ಲ ಮಾಡಿಕೊಡ್ತಾರೆ, ತುಂಬಾನೇ ಚೆನ್ನಾಗಿದೆ. ಸೊ ಎಷ್ಟು ಡಿಸೈನ್ಸ್ ಇದೆ, ಇದು ಬಿಟ್ರೆ ನೋಡಿ ಈ ಡಿಸೈನ್ ಇದೆ, ತುಂಬಾನೇ ಚೆನ್ನಾಗಿದೆ. ಸೊ ಇದು ಸಿಂಪಲ್, ಆ ಕಡೆ ತುಂಬಾ ಗ್ರ್ಯಾಂಡ್ ಅನ್ಸಲ್ಲ ಅಥವಾ ತೀರಾ ಇದನ್ಸ್ ಪ್ಲೇನ್ ಇಲ್ಲ, ತುಂಬಾನೇ ಚೆನ್ನಾಗಿದೆ. ಈ ತರ ಸುಮಾರು ವೆರೈಟೀಸ್ ಅವ್ರ ಹತ್ರ ಇದೆ. ಸೊ ಇದೇ ತರ ಯಾವ್ದಾದ್ರು ಡಿಸೈನ್ಸ್ ಆಗಿರ್ಲಿ, ಬೇರೆ ಬೇರೆ ವರ್ಕ್ಗೆ ನಿಮಗ್ ಬೇಕಿದ್ರೆ ನೀವು ಮ್ಯಾಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವಾಗ ನಮ್ಮ ಚಾನೆಲ್ ಕರ್ನಾಟಕ ಫೈನಾನ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಕಡೆಯಿಂದ ಬಂದ್ರೆ ನೀವು ಅವ್ರಿಗೆ ಪ್ರೈಸಸ್ ಹೇಗೆ ಮ್ಯಾಮ್ ನೆಗೋಷಿಯೇಬಲ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ, ಕಮ್ಮಿ ಮಾಡ್ಕೊಡ್ತೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಆಲ್ಮೋಸ್ಟ್ ಎಲ್ಲಾ ಟೈಪ್ಸ್ ಮ್ಯಾಮ್ ಏನೇನ್ ಮಾಡ್ತಾರೆ, ಸ್ಟಿಚಿಂಗ್ ವರ್ಕ್ ಆಗಿರ್ಲಿ, ಎಂಬ್ರಾಯ್ಡ್ರಿ ವರ್ಕ್, ಬ್ಲೌಸ್ ವರ್ಕ್, ಡಿಸೈನ್ಸ್, ಪೇಂಟಿಂಗ್, ಅವ್ರು ಮಾಡಿರುವಂತ ಆಲ್ಮೋಸ್ಟ್ ಎಲ್ಲಾ ಆರ್ಟ್ ವರ್ಕ್ಸ್ ನ ತೋರಿಸಿದ್ವಿ. ಸೊ ನಿಮಗೆ ಇದೇ ತರ ತಾಂಬೂಲ ಬ್ಯಾಗ್ಸ್ ಆಗಿರ್ಲಿ, ಬೇರೆ ಬೇರೆ ವರ್ಕ್ಸ್ ಅಥವಾ ಮಕ್ಕಳಿಗೆ ಏನೇ ನೀವು ಪರ್ಚೇಸ್ ಮಾಡ್ಬೇಕಂದ್ರು ಮ್ಯಾಮ್ ಹತ್ರ ನೀವು ಆರಾಮಾಗಿ ಬೈ ಮಾಡ್ಬೋದು. ಆನ್ಲೈನ್ ಬುಕಿಂಗ್ ಇಲ್ಲ ಮುಂಚೆ ಇದ್ದಾಗ, ಮಲೇಶ್ವರಂ 10th Main ದತ್ತಾ ಪ್ರಸಾದ್ ಅಪಾರ್ಟ್ಮೆಂಟ್ ಅಂತ. ಸೊ ಇಲ್ಲಿ ಮ್ಯಾಮ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಂಬರ್ ಕೂಡ ಡಿಸ್ಪ್ಲೇ ಮಾಡಿರ್ತೀವಿ. ಬಲ್ಕ್ ಆರ್ಡರ್ಸ್ ಕೊಟ್ರೆ ಆಬ್ವಿಯಸ್ಲಿ ನೆಗೋಷಿಯಬಲ್ ಇರುತ್ತೆ, ಕಡಿಮೆ ಮಾಡ್ಕೊತಾರೆ. ಸೊ ಇದೇ ತರ ನಿಮ್ಗೇನಾದ್ರೂ ಬೇಕಾಗಿದ್ರೆ ಮ್ಯಾಮ್ನ ನೀವು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ವಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕರ್ನಾಟಕ ಫೈಂಡಿಂಗ್ಸ್. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗೆ ನಮ್ಮ ಚಾನೆಲ್ ಕರ್ನಾಟಕ ಫೈಂಡಿಂಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ.